ಈಗ ನನ್ನ ನಡೆದಿರುವಂತದ್ದು ಅದೆಷ್ಟು ದುರದೃಷ್ಟಕರ ಅಂತ ಅನ್ನೋದಕ್ಕಿಂತ ಅವರು ಹೇಳಿತನ ಪ್ರದರ್ಶನ ಮಾಡಿದೆ ಅದು ಬಟ್ಟೆ ಎಸೆಯುವಂಥದ್ದು ಒಬ್ಬ ಮಾಜಿ ಮುಖ್ಯಮಂತ್ರಿ ಶ್ಯಾಡೋ ಚೀಫ್ ಮಿನಿಸ್ಟರ್ ಅಂತಲೇ ಅವರನ್ನು ಕರೀತಾರೆ ಅಂದರೆ ಮುಖ್ಯಮಂತ್ರಿಗೆ ಪ್ಯಾರಲಲ್ ಆಗಿರುವಂತಹ ಈಕ್ವಲೆಂಟ್ ಪೋಸ್ಟ್ ಅದು ಆ ಹುದ್ದೆನಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಮತ್ತು ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಕೆಲಸಗಳನ್ನೆಲ್ಲ ನೀವು ಗಮನದಲ್ಲಿಟ್ಕೊಂಡಾಗ ಮೊಟ್ಟೆ ಒಡೆಯುವಷ್ಟು ಕೆಟ್ಟ ಪರಿಸ್ಥಿತಿ ನಿಮಗೆ ಬಂದಿದೆ ಅಂತಂದರೆ ನಿಮ್ಮ ಬಗೆಗೆ ನನಗೆ ಅನುಕಂಪ ಇದೆಯೇ ಹೊರತು ಹೇಸಿಗೆ ಅನಿಸುತ್ತೆ ಹೊರತು ಒಳ್ಳೆ ಥರದಲ್ಲಿ ಅಂತ ಅನಿಸುತ್ತಿಲ್ಲ ಈಗ ನಿಮಗೆ ಕೊಡಗಿನಲ್ಲಿ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಆಗಿರುವಂಥದ್ದು ಏನೇನಿದೆಯೋ ಈಗ ಕೊಡಗು ಇದರಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ಆಗಿರುವಂಥ ಅನಾಹುತಗಳನ್ನು ನೀವು ಗಮನಿಸಿದ್ರೆ ಕಳೆದ ಮೂರು ವರ್ಷಗಳಿಂದ ಬಹುತೇಕ 40% ಅಷ್ಟು ಭೂಮಿ ಕುಸಿದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಬೇಕಾಗಿದ್ದಂಥವರು ಪರಿಹಾರ ಎಷ್ಟು ಸಿಕ್ಕಿದೆ ಸಿಕ್ಕಿಲ್ಲ ಅಂತ ಕೇಳೋದಕ್ಕೆ ಅಂತ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗಿರೋರು ಹಿಂದೂ ಮುಸ್ಲಿಂ ಅನ್ನೋ ಭಾವನೆಯನ್ನು ಇಟ್ಕೊಂಡು ಟಿಪ್ಪು ವಿಚಾರನ ಮುಂದಕ್ಕೆ ಇಟ್ಕೊಂಡು ಸಾವರ್ಕರ್ ವಿಚಾರ ಮುಂದಕ್ಕೆ ಇಟ್ಕೊಂಡು ಬಂದು ಮೊಟ್ಟೆ ಎಸೆಯುವಂಥ ದೋಗದು ಇದೆಯಲ್ಲ ಇನ್ನು ನೀವು ಮಾಡ್ತಿರುವಂಥ ಅದೇ ಕೆಟ್ಟ ಕೆಲಸಕ್ಕೆ ಜನ ನಮ್ಮವರೇನಾದರೂ ಸಗಣಿಯತೆ ಶುರು ಮಾಡಿದ್ರೆ ಎಲ್ಲಿಗೆ ಹೋಗಿರ್ತೀರಿ ನಾವಂತೂ ಮೊಟ್ಟೆ ಎಸೆಯುವುದಿಲ್ಲ ಮಕ್ಕಳಿಗೆ ಪೌಷ್ಟಿಕ ಆಹಾರ ಬೇಕಾ ಅಂತ ಹೇಳಿ ಬಿಸಿ ಊಟದ ಯೋಜನೆ ಸಂದರ್ಭದಲ್ಲಿ ಮೊಟ್ಟೆ ಕೊಟ್ಟ ಸರ್ಕಾರ ನಮ್ಮದು ನಿಮಗೆ ಮೊಟ್ಟೆ ಎಸೆತಿದ್ದೀರಿ ಅಂದರೆ ನಿಮಗೆ ಪೌಷ್ಟಿಕ ಆಹಾರದ ಬಗ್ಗೆ ಕಲ್ಪನೆಯೇ ಇಲ್ಲ ಅಂತ ನಿಮ್ಗೆ ಅರ್ಥ ನೀವೆಲ್ಲ ತಲೆ ಒಳಗಡೆ ಬುದ್ಧಿ ಇದ್ದಿದ್ದೀರಿ ಸಗಣಿ ಬದಲು ಬುದ್ಧಿ ಇದ್ದಿದ್ದರೆ ನೀವು ಈ ಕೆಲಸ ಮಾಡ್ತಿರ್ಲಿಲ್ಲ ಹಾಗಾಗಿ ನಿಮ್ಮ ಕೃತ್ಯವನ್ನು ಯಾರೂ ನೀವು ಪ್ರತಿಭಟನೆ ಮಾಡಬಾರ್ದು ಅಂತಿಲ್ಲಪ್ಪ ನೀವು ಆರಾಮಾಗಿ ಪ್ರತಿಭಟನೆ ಮಾಡಿ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀರಾ ಮಾಡಿ ಆದರೆ ಮೊಟ್ಟೆ ಎಸೆತು ನೀವು ಅದನ್ನೆಲ್ಲ ಯಾಕೆ ಹಾಳು ಮಾಡ್ತೀರಿ ನೀವು ಅದು ನಿಮ್ಮ ದುಷ್ಟ ಸಂಸ್ಕೃತಿ ತೋರಿಸುತ್ತೆ ಮತ್ತು ನಿಮ್ಮ 40% ಸರ್ಕಾರದ ವಿರುದ್ಧ ಅಥವಾ ನೀವು ಮಾಡ್ತಿರುವಂತಹ ಅನಾಚಾರಗಳ ವಿರುದ್ಧ ಹೊರಟ್ರೆ ಯಾವ ಮಂತ್ರಿನೂ ಯಾವ ಮುಖ್ಯಮಂತ್ರಿನೂ ಯಾವ ರಸ್ತೆಯೂ ಓಡಾಡದೆ ಇರೋ ಥರದಲ್ಲಿ ತಡೆಯುವಷ್ಟು ಶಕ್ತಿ ಮತ್ತು ಚೈತನ್ಯ ಈ ಕಾಂಗ್ರೆಸ್ ಪಕ್ಷದಲ್ಲಿದೆ ಅಲ್ಲ ಇದರಲ್ಲಿ ಆ ಕಿಡಿಗೇಡಿಗಳನ್ನು ಇಷ್ಟೊಳಗಡೆ ಬಂಧಿಸಬೇಕಾಗಿತ್ತು ತಿತ್ತಿಮತ್ತಿನಲ್ಲೇ ಬಂಧಿಸುತ್ತಿದ್ದಿದ್ರೆ ವಿರಾಟಪೇಟೆಯಲ್ಲಿ ಯಾಕೆ ನಡೀತಿತ್ತು ಕುಶಾಲನಗರದಲ್ಲಿ ಯಾಕೆ ನಡೀತಿತ್ತು ಸಕಲೇಶ್ಪುರದಲ್ಲಿ ಯಾಕೆ ನಡೀತಿತ್ತು ಹೊಟ್ಟೆ ಎಸೆಯುವಂಥದ್ದು ಯೋಗ್ಯರು ಮಾಡೋ ಕೆಲಸ ಅಲ್ಲಿಗೆ ಇಸ್ ಅಂಡರ್ ಫೇಲ್ಯೂರ್ ಆಫ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಫೇಲ್ಯೂರ್ ಅಂದರೆ ಅಂಡರ್ ವಾಟ್ ಹೋಮ್ಸ್ ಇನ್ಸ್ಟ್ರಕ್ಷನ್ ಅದಾಗಿರುವಂಥದ್ದು ಆರ್ಗ ಜ್ಞಾನೇಂದ್ರ ಇನ್ಸ್ಟ್ರಕ್ಷನ್ನು ಆರ್ಗ ಜ್ಞಾನೇಂದ್ರ ಅಲ್ಲ ಆತ ಅಯೋಗ್ಯ ಜ್ಞಾನೇಂದ್ರ ಕುವೆಂಪು ಹುಟ್ಟಿರೋ ತಾಲೂಕಲ್ಲಿ ಹುಟ್ಟಿದಾಳು ಅಂತವನು ಕುವೆಂಪು ವಿಶ್ವಮಾನವ ತತ್ವ ಹೇಳ್ಕೊಟ್ರೆ ಈತ ಜನ ಹೊಡೆಯೋದಂಗೆ ಅಂತ ಹೇಳ್ಕೊಡ್ತಾವ್ ನೀನು ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಒಬ್ಬ ವಿರೋಧ ಪಕ್ಷದ ನಾಯಕನನ್ನು ಜೋಪಾನ ಮಾಡೋಕ್ಕಾಗಲಿಲ್ಲ ಅಂದರೆ ಸಾರ್ವಜನಿಕರ ರಕ್ಷಣೆ ಹೇಳ್ಕೊಡ್ತೀಯ ಇಂಥ ನೂರಾರು ಜನ ಪ್ರವೀಣ್ ನೆಟ್ಟಾರ್ಗಳು ಸಾಯ್ತಿರೋದು ಬೇರೆ ಯಾವನಿಂದನೂ ಅಲ್ಲ ನಿಮ್ಮ ಮುಟ್ಟಾಳತನದ ತೀರ್ಮಾನಗಳಿಂದ